ಯಾರು ಎಷ್ಟೇ ಕಾರ್ಯಕ್ರಮ ಮಾಡಿದ್ರು ಕೂಡ ಕೇಂದ್ರದವರು ಬೇರೆ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ, ನಿಮ್ಗೆ ಗೊತ್ತಿದೆ. ಅಭ್ಯರ್ಥಿಯ ಆಯ್ಕೆ ಯಾವುದೋ ನಮ್ಮ ಪ್ರಚಂಡ ಶೋಧದಿಂದ ಅಭ್ಯರ್ಥಿ ಆಯ್ಕೆ ಆಗಲ್ಲ. ನಾವೊಂದಷ್ಟು ಜನರನ್ನು ಸೇರಿಸಿ ಪೂಜೆ ಪುರಸ್ಕಾರ ಮಾಡಿದ್ರೆ ಅಭ್ಯರ್ಥಿ ಆಯ್ಕೆ ಆಗಲ್ಲ. ಕೇಂದ್ರದ ವರಿಷ್ಠರು ನಿಶ್ಚಯ ಮಾಡಿದ್ದಾರೆ. ಈಗಾಗಲೇ ಎರಡು ಹಂತದ ಸರ್ವೆ ಕಾರ್ಯ ನಡೆದಿದೆ. ಈಗ ಈ ರ್ಯಾಲಿಗಳಾಗ್ತಾ ಇರುವಂತದಲ್ಲಿ ಮೂರನೇ ಹಂತದ ಸರ್ವೆ ಕಾರ್ಯ ನಡೀತಾ ಇದೆ. ನಾನೊಬ್ಬ ಕೋರ್ ಕಮಿಟಿಯ ಸದಸ್ಯ, ಪರೋಕ್ಷವಾಗಿ ನಮಗೆ ಕೇಂದ್ರದ ನಾಯಕರಿಂದ ನಮ್ಮ ಎಲ್ಲ ಯಡಿಯೂರಪ್ಪನಿಂದ ಹಿಡಿದು ಮುಖ್ಯಮಂತ್ರಿಯಿಂದ ಹಿಡಿದು ಪಕ್ಷದ ಅಧ್ಯಕ್ಷರಿಂದ ಹಿಡಿದು ನಾವು ಕೋರ್ ಕಮಿಟಿಯಲ್ಲಿರುವಂತಹ 10-13 ಜನರಿಗೆ ಸ್ಪಷ್ಟ ಸಂದೇಶ ಇದೆ. ನೀವು ಯಾರು ಕೂಡ ಅಭ್ಯರ್ಥಿ ಹೆಸರು ಹೇಳುವಾಗಿಲ್ಲ, ಸರ್ವೆಯಲ್ಲಿ ಬಂದಂತ ಹೆಸರು ಇದೆಲ್ಲ ಅದಕ್ಕೆ ಒದ್ದುಕೊಡುವಂತ ಕೆಲಸ ಸಂದೇಶ ಕೊಟ್ಟಿದ್ದಾರೆ. ಹಾಗಾಗಿ ನಾನೇನೋ ಒಂದು ಬಯಲಾಟ ಮಾಡಿದ್ರೆ, ನಾನೇನೋ ಒಂದು ಡ್ರಾಮಾ ಮಾಡಿದ್ರೆ, ನಾನೇನೋ ಒಂದು ಜನ ಸೇರಿಸಿದ್ರೆ, ನಾನೇನೋ ಒಂದು ಸ್ವಲ್ಪ ಊಟ ಗೀಟ ಎಲ್ಲ ಹಾಕಿ ಜನ ಹಾಕಿದ್ರೆ ಇದರಿಂದಾಗಿ ಅಭ್ಯರ್ಥಿ ಆಯ್ಕೆ ಆಗುವುದಿಲ್ಲ. ಇದನ್ನು ಎಲ್ಲರೂ ತಿಳ್ಕೊಳ್ಬೇಕಾದಂತ ಅವಶ್ಯಕತೆ ಇದೆ ಅಂತ ನಾನು ಭಾವಿಸ್ತಾ ಇದ್ದೇನೆ. ಯಾರು ಗೆಲ್ತಾರೆ ಅಂತ ಹೇಳುವಂತ ಸರ್ವೆಯಲ್ಲಿ ಬರ್ತದ ಅವರೇ ನಮ್ಮ ಅಭ್ಯರ್ಥಿಗಳು. ಆದ ಕಾರಣ ಅದನ್ನು ಯಾವುದೇ ಅದಕ್ಕಾಗಿ ನಾವು ಕೂಡ ಇವರನ್ನೆಲ್ಲ ಸೇರಿಸಿ ಸಾಕಷ್ಟು ಪ್ರಯತ್ನ ಪಟ್ಟಿವಾಗಲಿಲ್ಲ. ಮೊನ್ನೆ ನನ್ನ ಮನೆ ಹತ್ರ ಒಂದು 100 ಜನ ಬಂದಿದ್ರು. 100 ಜನ ಈ ಕ್ಷೇತ್ರದ ಎಲ್ಲ ಪ್ರಮುಖರು ಬಂದಿದ್ರು. ನಾನು 30 ಗಂಟೆಗಳ ಆ ದಿವಸ ನನಗೆ ಸಿಕ್ಕಾಪಟ್ಟೆ ಕೇಮು ಒಂದು 3/4 ಗಂಟೆ ಮಾತಾಡಿದ್ದೇನೆ ಅಲ್ವಾ ಪ್ರಕಾಶ್ ಹೇಳಿದ್ರು. 3/4 ಗಂಟೆ ಮಾತಾಡಿದ್ದೇನೆ ಅವರಿಗೂ ಹೇಳಿದ್ದೀನಿ. ನಾನು ಈ 3 ಜನಲ್ಲದೆ ಹೊಸ ಅಭ್ಯರ್ಥಿ ಆದರೂ ನೀವೇನು ಆಶ್ಚರ್ಯ ಪಡಬೇಡಿ ಅಂತ ಹೇಳುವಂತ ಮಾತನ್ನು ಕೂಡ ಅವರಲ್ಲಿ ಹೇಳಿದ್ದೇನೆ. ಯಾಕೆಂತ ಹೇಳಿದ್ರೆ ಸರ್ವೆಯಲ್ಲಿ ಯಾರು ಬೇಕಾದ್ರೂ ಬರ್ಬೋದು. ಆದ ಕಾರಣ ನಾವು ಒಂದೊಂದು ನಿಶ್ಚಯಗಳನ್ನು ಮಾಡಿದ್ದೇವೆ. ಇವರು ಏನ್ ಬೇಕಾದ್ರೂ ಮಾಡಿಕೊಳ್ಳಿ, ಎಲ್ಲ ಭಾರತೀಯ ಜನತಾ ಪಾರ್ಟಿ ಕ್ರೋಢೀಕರಣ ಆಗುತ್ತೆ. ಇವರನ್ನು 3 ಜನ ಒಗ್ಗಟ್ಟು ಆಗ್ಲೇಬೇಕು ಅನಿವಾರ್ಯ. ಮತ್ತು ನೀವು ಆಲೋಚನೆ ಮಾಡಿ, ನಾನು ಕಾರ್ಯಕರ್ತರ ಮುಂದೆ ಹೇಳಲಿಕ್ಕೆ ಇಚ್ಛಪಡ್ತಾ ಇದ್ದೇನೆ, ಈ 3 ಜನರಿಗೆ ನಮ್ಮ ಪಾರ್ಟಿ ಏನೂ ಕಮ್ಮಿ ಮಾಡಿಲ್ಲ, ಏನೂ ಕಮ್ಮಿ ಮಾಡಿಲ್ಲ, ಏನೂ ಕಮ್ಮಿ ಮಾಡಿಲ್ಲ. ಬೈಯಪ್ಪನ ಅಧ್ಯಕ್ಷರಾಗಿ ಮಾಡಿದ್ದೀವಿ ಕ್ಯಾಬಿನೆಟ್ ರ್ಯಾಂಕ್. ನಮ್ಮ ರೂಲಿಂಗ್ ಪಾರ್ಟಿ ಅಧ್ಯಕ್ಷ ನಾಯಕರಾಗಿ ಕಾರ್ಪೊರೇಷನ್ ನಲ್ಲಿ ಮುಂದಿದ್ದರನ್ನು ಮಾಡಿದ್ದೇವೆ. ನಾವು ಸುಮ್ಮನೆ ಕೂತ್ಕೊಳ್ಳಿಲ್ಲ. ತಮ್ಮೇಶಿಗೌಡರಿಗೆ ಇವತ್ತು ಒಂದು ಕಾರ್ಪೊರೇಷನ್ ಅಧ್ಯಕ್ಷ ಸ್ಥಾನ ಕೊಟ್ಟಿದ್ದೇವೆ. ನಿಮಗೇನು ಕೊಟ್ಟಿದ್ದೇವೆ ಸ್ವಾಮಿ? ನಾವು ನಿಮಗೇನು ಕೊಟ್ಟಿದ್ದೇವೆ? ಆದ ಕಾರಣ ಈ 3 ಜನರಿಗೆ ಯಾವುದರಲ್ಲಿ ನಾವು ಕರ್ತ ಮಾಡಿಲ್ಲ. ಅವರು ಅದನ್ನೆಲ್ಲ ಅರ್ಥ ಮಾಡಿಕೊಳ್ಳುವಂತ ಪ್ರಯತ್ನಗಳನ್ನು ಮಾಡಬೇಕು. ಇವತ್ತು ಆಂಜನೇಯನೇ ಬಹುಶಃ ಇವತ್ತಿನ ದಿನ ಇದನ್ನು ಮಾಡಿದ್ದಾನೆ ಅಂತ ನಾನು ಭಾವಿಸ್ತಾ ಇದ್ದೇನೆ. ನಾನು ಅವತ್ತಿಂದ ಹೇಳ್ತೇನೆ, ನನ್ನ ಜಿಲ್ಲಾಧ್ಯಕ್ಷರಿಗೆ ಹೇಳ್ತಾ ಇದ್ದೆ, ಈ ಭಾಗದಿಂದ ಬರುವಂತ ಎಲ್ಲರಿಗೂ ಹೇಳಿದ್ದೇನೆ, ನಾವು ಎಷ್ಟೆಷ್ಟು ಪ್ರಯತ್ನಗಳನ್ನು ಮಾಡಿದ್ದೇವೆ ಅಂತ ಹೇಳಿ. ಆದ್ರೆ ಕಾಲ ಕೂಡಿ ಬಂದಿದೆ. ದೇವರು ನಿಶ್ಚಯ ಮಾಡಿದ್ದಾರೆ ಮತ್ತೆ ಭಾರತೀಯ ಜನತಾ ಪಾರ್ಟಿ ಕರ್ನಾಟಕದಲ್ಲಿ ಅಧಿಕಾರಕ್ಕೆ ಬರಬೇಕು. ಬ್ಯಾಂಕ್ ಬರುವ ಶಾಸಕ ಅಲ್ಲಿ ವಿಧಾನಸಭೆ ಇದರಲ್ಲಿ ಒಂದು ನಿಶ್ಚಯ ಮಾಡುವಂತದ್ದಲ್ಲ. ನೀವೆಲ್ಲ ಕಾರ್ಯಕರ್ತರ ಅರ್ಥ ಮಾಡ್ಕೊಳ್ಳಿ. ಕರ್ನಾಟಕದಲ್ಲಿ ಭಾರತೀಯ ಜನತಾ ಪಾರ್ಟಿಗೆ ಯಾವತ್ತೂ ಬಹುಮತ ಬಂದಿಲ್ಲ ಸ್ವಂತ ಶಕ್ತಿ.